ನಮಸ್ಕಾರ, ಮುಖ್ಯಾಂಶಗಳು. ರಾಜ್ಯ ವಿಧಾನಸಭೆ ಚುನಾವಣೆ, ಒಟ್ಟು 2407 ಉಮೇದುವಾರಿಕೆ ಸಲ್ಲಿಕೆ, ಇಂದು ನಾಮಪತ್ರಗಳ ಪರಿಶೀಲನೆ. ರಾಜ್ಯದಲ್ಲಿ 5 ಕೋಟಿಗೂ ಅಧಿಕ ಮತದಾರರು, ಮುಖ್ಯ ಚುನಾವಣಾಧಿಕಾರಿ ಸಂಜೀವ್ ಕುಮಾರ್. ಎಲ್ಲಾ 224 ಕ್ಷೇತ್ರಗಳಲ್ಲಿ ಗೊಂದಲವಿಲ್ಲದೆ ಅಭ್ಯರ್ಥಿಗಳಿಂದ ನಾಮಪತ್ರ ಸಲ್ಲಿಕೆ, 150 ಸ್ಥಾನ ಗೆಲ್ಲುವ ವಿಶ್ವಾಸ, ಬಿಎಸ್ ಯಡಿಯೂರಪ್ಪ. ಜಮ್ಮು ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯಲ್ಲಿ ಸೇನೆ ಭಯೋತ್ಪಾದಕರ ನಡುವೆ ಗುಂಡಿನ ಚಕಮಕಿ, 4 ಭಯೋತ್ಪಾದಕರ ಹತ್ಯೆ, 2 ಯೋಧರು ಹುತಾತ್ಮ. ವಾರ್ತೆಗಳ ವಿವರ. ಮೇ 12 ನಡೆಯಲಿರುವ ರಾಜ್ಯ ವಿಧಾನಸಭಾ ಚುನಾವಣೆಗೆ ನಾಮಪತ್ರ ಸಲ್ಲಿಕೆ ನಿನ್ನೆ ಮುಕ್ತಾಯಗೊಂಡಿದೆ. ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಸೇರಿದಂತೆ ವಿವಿಧ ನೋಂದಾಯಿತ ರಾಜಕೀಯ ಪಕ್ಷಗಳು ಹಾಗೂ ಪಕ್ಷೇತರ ಅಭ್ಯರ್ಥಿಗಳಿಂದ 2407 ನಾಮಪತ್ರಗಳು ಸಲ್ಲಿಕೆಯಾಗಿವೆ. ಇಂದು ನಾಮಪತ್ರ ಪರಿಶೀಲನೆ ನಡೆಯಲಿದ್ದು, ನಾಮಪತ್ರ ವಾಪಸ್ ಪಡೆಯಲು ಶುಕ್ರವಾರ 27 ಮಧ್ಯಾಹ್ನ 3 ಗಂಟೆಯವರೆಗೆ ಕಾಲಾವಕಾಶವಿದೆ. ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ಅಪಾರ ಬೆಂಬಲಿಗರೊಂದಿಗೆ ಆಗಮಿಸಿ ಬಾದಾಮಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದರು. ಸಂಸದ ಬಿ ಶ್ರೀರಾಮುಲು ಬಿಜೆಪಿ ಅಭ್ಯರ್ಥಿಯಾಗಿ ತಮ್ಮ ಉಮೇದುವಾರಿಕೆ ಸಲ್ಲಿಸಿದರು. ಈಗಾಗಲೇ ಜೆಡಿಎಸ್ನ ಅಭ್ಯರ್ಥಿ ಹನುಮಂತರಾಯಪ್ಪ ನಾಮಪತ್ರ ಸಲ್ಲಿಸಿದ್ದಾರೆ. ಈ ಕ್ಷೇತ್ರ ತೀವ್ರ ಕುತೂಹಲ ಮೂಡಿಸಿದೆ. ರಾಜ್ಯ ವಿಧಾನಸಭಾ ಚುನಾವಣೆ ಘೋಷಣೆಯಾದ ನಂತರ ಅಕ್ರಮವಾಗಿ ಸಾಗಣೆ ಮಾಡುತ್ತಿದ್ದ 41.94 ಕೋಟಿ ರೂಪಾಯಿ ಹಣವನ್ನು ಜಪ್ತಿ ಮಾಡಲಾಗಿದೆ ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಸಂಜೀವ್ ಕುಮಾರ್ ಬೆಂಗಳೂರಿನಲ್ಲಿ ನಿನ್ನೆ ಹೇಳಿದ್ದಾರೆ. 2013 ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ 14.42 ಕೋಟಿ ರೂಪಾಯಿ ಹಣವನ್ನು ಜಪ್ತಿ ಮಾಡಲಾಗಿತ್ತು. 2014 ಲೋಕಸಭೆ ಚುನಾವಣೆ ವೇಳೆ 28 ಕೋಟಿ ರೂಪಾಯಿ ಹಣವನ್ನು ವಶಕ್ಕೆ ಪಡೆಯಲಾಗಿತ್ತು ಎಂದು ಹೇಳಿದರು. ಈ ಬಾರಿ ಒಟ್ಟು 4,09,098 ಲೀಟರ್ ಮದ್ಯ ವಶಪಡಿಸಿಕೊಳ್ಳಲಾಗಿದ್ದು, ಇದರ ಮೌಲ್ಯ 19.62 ಕೋಟಿ ರೂಪಾಯಿ ಆಗಿದೆ ಎಂದು ತಿಳಿಸಿದರು. 9,098 ಅಷ್ಟು ಲೀಟರ್ ಸೀಜ್ ಆಗಿದೆ. 2013 67,953 ಲೀಟರ್ಸ್ ಮತ್ತು 2014 ಪಾರ್ಲಿಮೆಂಟ್ರಿ ಎಲೆಕ್ಷನ್ದಲ್ಲಿ 44,924 ಲೀಟರ್ಸ್ ಇತ್ತು. ಇದರ ಮೌಲ್ಯ 19.62 ಕೋಟಿ ಅಷ್ಟು ಇದೆ. ಊಟೋಪಚಾರ ಮಾಡಬಹುದೇ? ಇನ್ನು ರಾಜಕೀಯ ಪಕ್ಷಗಳ ಊಟೋಪಚಾರದ ಬಗ್ಗೆ ಎತ್ತಿದ್ದ ಗೊಂದಲಗಳಿಗೆ ಕೇಂದ್ರ ಚುನಾವಣಾ ಆಯೋಗವು ಕೆಲವು ಸೂಚನೆಗಳನ್ನು ನೀಡಿದ್ದು, ರಾಜಕೀಯ ಪಕ್ಷಗಳ ಪರವಾಗಿ ಕೆಲಸ ಮಾಡುವ ಕಾರ್ಯಕರ್ತರಿಗೆ ಊಟದ ವ್ಯವಸ್ಥೆಯನ್ನು ಮಾಡಬಹುದಾಗಿದೆ. ಆದರೆ ಮತದಾರರು ಅಲ್ಲಿ ಇರಬಾರದು ಎಂದು ನಿಬಂಧನೆ ವಿಧಿಸಿದೆ ಎಂದರು. ಮತದಾರರ ನಿರಂತರ ನೋಂದಣಿ ಪ್ರಕ್ರಿಯೆಯಡಿ 13,46,330 ಮಂದಿ ಮತದಾರರ ಪಟ್ಟಿಗೆ ಹೆಸರು ನೋಂದಾಯಿಸಿಕೊಂಡಿದ್ದು, 12,12,283 ಅರ್ಜಿಗಳನ್ನು ಅನುಮೋದಿಸಲಾಗಿದೆ. ರಾಜ್ಯದ ಮತದಾರರ ಸಂಖ್ಯೆ ಪ್ರಸ್ತುತ 5,10,39,107ಕ್ಕೆ ಹೆಚ್ಚಳವಾಗಿದೆ ಎಂದು ಸಂಜೀವ್ ಕುಮಾರ್ ತಿಳಿಸಿದರು. ಏನು ಹೋರ್ಡಿಂಗ್ಸ್ ಇದೆ, ಆ ಹೋರ್ಡಿಂಗ್ಸ್ ಈಗಲೂ ಸುಮಾರು ಹೋರ್ಡಿಂಗ್ಸ್ ಬೇರೆ ಬೇರೆ ಕಡೆ ಇದೆ. 7,000ಕ್ಕಿಂತಲೂ ಮಿಕ್ಕಿ ಹೋರ್ಡಿಂಗ್ಸ್ ಇದೆ. ಯಾವ ರೀತಿ ಅದನ್ನು ಬಳಸಬಹುದು, ಆ ಬಳಸಲಿಕ್ಕೆ ಒಂದು ಸಮಿತಿ ಅವರು ಮಾಡಿದ್ದಾರೆ. ಆ ಸಮಿತಿಯಲ್ಲಿ ಅಡಿಷನಲ್ ಚೀಫ್ ಸೆಕ್ರೆಟರಿ ಅರ್ಬನ್ ಡೆವಲಪ್ಮೆಂಟ್ ಅವರು ಚೇರ್ಮನ್ ಇದ್ದಾರೆ, ಸೆಕ್ರೆಟರಿ ಲಾ ಅವರು ಮೆಂಬರ್ ಇದ್ದಾರೆ, ಮತ್ತು ಕಮಿಷನರ್ ಪೊಲೀಸ್ ಅವರು ಮೆಂಬರ್ ಇದ್ದಾರೆ, ಮತ್ತು ಕಮಿಷನರ್ ಬಿಬಿಎಂಪಿ ಅವರು ಮೆಂಬರ್. ಬೆಂಗಳೂರು ನಗರದಲ್ಲಿರುವ 7,000ಕ್ಕೂ ಹೆಚ್ಚು ಜಾಹೀರಾತು ಫಲಕಗಳ ಬಗ್ಗೆ ಇರುವ ಗೊಂದಲ ನಿವಾರಿಸಲಾಗಿದ್ದು, ಎಲ್ಲ ರಾಜಕೀಯ ಪಕ್ಷಗಳಿಗೂ ಸಮಾನ ಅವಕಾಶ ನೀಡುವ ಉದ್ದೇಶದಿಂದ ನಗರಾಭಿವೃದ್ಧಿ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ ಸಮಿತಿ ರಚಿಸಲಾಗಿದೆ ಎಂದರು. ಪ್ರಚಾರದ ವೇಳೆ ಅಭ್ಯರ್ಥಿಗಳಿಗೆ ಹೆಲಿಕಾಪ್ಟರ್ ಬಳಕೆಗೆ ಅನುಮತಿ ನೀಡಲು ಸುರಕ್ಷತಾ ವ್ಯವಸ್ಥೆಗಳನ್ನು ಪರಿಶೀಲಿಸಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಹ ಮುಖ್ಯ ಚುನಾವಣಾಧಿಕಾರಿ ಹೇಳಿದರು. ಅದು ಒಂದು ಸೇಫ್ಟಿ ರೆಗ್ಯುಲೇಷನ್ ಇದೆ.
ಬೆಂಗಳೂರು ವಿಧಾನಸಭಾ ವ್ಯಾಪ್ತಿಯಲ್ಲಿ ನಾಮಪತ್ರ ಪರಿಶೀಲನೆ ಸಂದರ್ಭದಲ್ಲಿ ಹಲವು ನೂತನ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಬಿಬಿಎಂಪಿ ಆಯುಕ್ತ ಹಾಗೂ ನಗರ ಚುನಾವಣಾಧಿಕಾರಿ ಎನ್ ಮಂಜುನಾಥ್ ಪ್ರಸಾದ್ ಹೇಳಿದ್ದಾರೆ. ಇಂದು ನಾಮಪತ್ರ ಪರಿಶೀಲನೆ ಸಂದರ್ಭದಲ್ಲಿ 4 ಜನರಿಗೆ ಮಾತ್ರ ಅವಕಾಶವಿದ್ದು, ಪರಿಶೀಲನೆಯ ಸಂಪೂರ್ಣ ಪ್ರಕ್ರಿಯೆಯನ್ನು ವಿಡಿಯೋ ಮಾಡಲಾಗುವುದು ಎಂದು ಹೇಳಿದರು. ಅಭ್ಯರ್ಥಿಗಳ ಮಧ್ಯೆ ಆಕ್ಷೇಪಣೆ ಇದ್ದಲ್ಲಿ ಅಂತಹವರ ಪರಿಶೀಲನೆ ಕಾರ್ಯವನ್ನು ಮರುದಿನಕ್ಕೆ ಮುಂದೂಡಲಾಗುವುದು ಎಂದು ಹೇಳಿದರು. ಮುಟ್ಟಬಾರದು, ಬಟ್ ಅವರಿಗೆ ಯಾರದೇ ನಾಮಪತ್ರ ಆಗ್ಲಿ ಯಾರದೇ ಅಫಿಡವಿಟ್ ಆಗ್ಲಿ ನೋಡೋದಕ್ಕೆ ಅವಕಾಶಗಳನ್ನ ಕಲ್ಪಿಸಿದ್ದೇವೆ. ಅದನ್ನ ಅದೇ ರೀತಿ ಅದನ್ನ ಅವರು ನೋಡಬಹುದು. ಒಂದು ವೇಳೆ ಯಾವುದಾದ್ರೂ ನಾಮಪತ್ರಕ್ಕೆ ಯಾರಾದ್ರೂ ಅಬ್ಜೆಕ್ಷನ್ ಕೊಟ್ಟ ಅಂದ್ರೆ ಆ ಅಬ್ಜೆಕ್ಷನ್ ಬಗ್ಗೆ ಅದಕ್ಕೆ ಇನ್ನೊಂದು ಆಪೋಸಿಟ್ ಸೈಡ್ಗೆ ನೋಟಿಸ್ ಅನ್ನ ಕೊಡ್ತಾರೆ. ನೋಟಿಸ್ ಅನ್ನ ಕೊಟ್ಟಾದ ಮೇಲೆ ಆ ಪರ್ಟಿಕ್ಯುಲರ್ ನಾಮಿನೇಷನ್ ಹಿಯರಿಂಗ್ ಅನ್ನ ನಾಳೆಗೆ ಅಡ್ಜನ್ ಮಾಡಬಹುದು, ಅಥವಾ ನಾಳೆ ಇಲ್ಲದ್ರೆ ಮ್ಯಾಕ್ಸಿಮಮ್ ಇನ್ನೊಂದು ದಿನ ಎಕ್ಸ್ಟ್ರಾ ಬೇಕಾದ್ರೂ ಅಡ್ಜನ್ ಮಾಡಬಹುದು. ಅಡ್ಜನ್ ಆದ ಮೇಲೆ ಅದನ್ನ ಅದಕ್ಕೆ ರಿಟರ್ನಿಂಗ್ ಆಫೀಸರ್ ಅವರು ಅವರ ಒಂದು ಫೈನಲ್ ಆರ್ಡರ್ಸ್ ಅನ್ನ ಅದನ್ನಲ್ಲಿ ಅವರು ಇದು ಮಾಡ್ತಾರೆ. ರಾಜ್ಯದ ಎಲ್ಲಾ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾವುದೇ ಗೊಂದಲವಿಲ್ಲದೆ ಪಕ್ಷದ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದು, 150 ಕ್ಷೇತ್ರಗಳನ್ನು ಗೆದ್ದುಕೊಳ್ಳುವ ನಮ್ಮ ಗುರಿ ಈಡೇರುವ ವಿಶ್ವಾಸವಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಶಿವಮೊಗ್ಗದಲ್ಲಿ ನಿನ್ನೆ ತಿಳಿಸಿದರು. ಬಿಜೆಪಿ ಸರ್ಕಾರ ರಚನೆಯಾದ ನಂತರ ರಾಜ್ಯದಲ್ಲಿ ಸ್ವಚ್ಛ, ದಕ್ಷತೆ ಮತ್ತು ಪ್ರಾಮಾಣಿಕ ಆಡಳಿತ ನೀಡಲಿದ್ದೇವೆ ಎಂದು ತಿಳಿಸಿದ ಅವರು, ಶಿವಮೊಗ್ಗ ಜಿಲ್ಲೆಯಲ್ಲಿ ಎಲ್ಲಾ ಕ್ಷೇತ್ರಗಳನ್ನು ಗೆದ್ದುಕೊಳ್ಳುವ ಆಶಾಭಾವನೆ ಮೂಡಿದೆ. ಚುನಾವಣೆಯ ಸಂದರ್ಭದಲ್ಲಿ ಪಕ್ಷದ ಟಿಕೆಟ್ಗೆ ಪೈಪೋಟಿ ಹಾಗೂ ಬಂಡಾಯ ಉಂಟಾಗುವುದು ಸಹಜ. ನಾಮಪತ್ರ ಹಿಂತೆಗೆದುಕೊಳ್ಳುವ ದಿನದ ನಂತರ ಎಲ್ಲಾ ಸಮಸ್ಯೆ ಬಗೆಹರಿಯಲಿದೆ ಎಂದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಗೆಲ್ಲುವುದು ಅಸಾಧ್ಯ ಎಂಬ ಕಾರಣಕ್ಕೆ ಬದಾಮಿಯಲ್ಲಿ ಸ್ಪರ್ಧಿಸಿದ್ದಾರೆ. ತಮ್ಮ ಪಕ್ಷದಿಂದ ಶ್ರೀರಾಮುಲು ಆ ಕ್ಷೇತ್ರದಲ್ಲಿ ನಾಮಪತ್ರ ಸಲ್ಲಿಸಿದ್ದು ಗೆಲ್ಲುವ ವಿಶ್ವಾಸವಿದೆ ಎಂದು ಹೇಳಿದ ಯಡಿಯೂರಪ್ಪ, ವರಿಷ್ಠರ ತೀರ್ಮಾನದಂತೆ ವಿಜೇಂದ್ರಗೆ ರಾಜ್ಯ ಯುವ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ಜವಾಬ್ದಾರಿ ನೀಡಲಾಗಿದ್ದು, ಅವರು ವರುಣಾಗೆ ಸೀಮಿತರಾಗದೆ ಮುಂದಿನ ದಿನಗಳಲ್ಲಿ ಮೈಸೂರು ಹಾಗೂ ಚಾಮರಾಜನಗರ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿ ಪಕ್ಷವನ್ನು ಮತ್ತಷ್ಟು ಸಂಘಟಿಸಲಿದ್ದಾರೆ ಎಂದು ತಿಳಿಸಿದರು. ಜನಪ್ರಿಯತೆಗಳಿಸಿರುವಂತಹ ವಿಜೇಂದ್ರ ಕೇವಲ ವರುಣಾ ಕ್ಷೇತ್ರಕ್ಕೆ ಸೀಮಿತ ಆಗದೇನೆ ಅಲ್ಲಿ ಚಾಮರಾಜನಗರ ಜಿಲ್ಲೆ, ಮೈಸೂರು ಜಿಲ್ಲೆ ಎಲ್ಲ ಕ್ಷೇತ್ರದಲ್ಲಿ ಓಡಾಡಬೇಕು, ಇನ್ನೂ ಹೆಚ್ಚು ಜವಾಬ್ದಾರಿಯನ್ನು ನಾವು ತಗೊಳ್ಬೇಕು ಅಂತೇಳಿ ನಮ್ಮೆಲ್ಲ ರಾಷ್ಟ್ರೀಯ ನಾಯಕರು ಯೋಚನೆ ಮಾಡಿ ಇವತ್ತು ಯುವ ಮೋರ್ಚಾದ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿದೆ. ರಾಜ್ಯ ವಿಧಾನಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಜಿಲ್ಲಾ ಸ್ವೀಪ್ ಸಮಿತಿ ಹಾಗೂ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಸಹಯೋಗದಲ್ಲಿ ನಿನ್ನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಲಕ್ಷ್ಮೀಪುರ ಮತ್ತು ಪುಲಗೂರು ಕೋಟೆ ಗ್ರಾಮಗಳಲ್ಲಿ ವಿವಿಪ್ಯಾಟ್ ಪ್ರಾತ್ಯಕ್ಷಿಕೆ ಹಾಗೂ ವಿಶೇಷ ಆಂದೋಲನ ಕಾರ್ಯಕ್ರಮ ನಡೆಯಿತು. ఇది వచ్చేసి ఓటింగ్ మేస్ట్లు వస్తారు కదా, బీఆర్ఓ ఏపీఆర్ఓ అనేసి వాళ్ళ దగ్గర సపరేట్ గా పెట్టుకుంటారు ఈ మిషన్. ಡಿಡಿ ನ್ಯೂಸ್ನೊಂದಿಗೆ ಜಿಲ್ಲಾಧಿಕಾರಿ ಜಿ ಸತ್ಯವತಿ ಪ್ರಜಾಪ್ರಭುತ್ವದ ಬಸ್ ಮೂಲಕ ಜಿಲ್ಲೆಯ ಪ್ರತಿ ಹಳ್ಳಿ ಹಳ್ಳಿಗೂ ತೆರಳಿ ಗ್ರಾಮಸ್ಥರಿಗೆ ಇವಿಎಂ ಹಾಗೂ ವಿವಿಪ್ಯಾಟ್ ಯಂತ್ರದ ಬಗ್ಗೆ ಅರಿವು ಹಾಗೂ ಅಣಕು ಮತದಾನದೊಂದಿಗೆ ಜಾಗೃತಿ ಮೂಡಿಸಲಾಗಿದೆ. ವಿಶೇಷಚೇತನರಿಗೂ ಲಭ್ಯವಿರುವ ಸೌಲಭ್ಯಗಳ ಕುರಿತು ಕರಪತ್ರಗಳನ್ನು ಹಂಚುವ ಮೂಲಕ ಮಾಹಿತಿ ನೀಡಲಾಗಿದೆ ಎಂದು ತಿಳಿಸಿದರು. ಖಾತ್ರಿಪಡಿಸ್ತೀವಿ ಯಾವ ರೀತಿ ನೀವು ಬ್ಯಾಲೆಟ್ ಯೂನಿಟ್ ಅಂದ್ರೆ ಏನು, ಕಂಟ್ರೋಲ್ ಯೂನಿಟ್ ಅಂದ್ರೆ ಏನು, ವಿವಿಪ್ಯಾಟ್ ಅಂದ್ರೆ ಏನು, ಯಾವ ರೀತಿ ನೀವು ಮತದಾನ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಅರಿವು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ನಮ್ಮ ಲಕ್ಷ್ಮೀಪುರ ಗ್ರಾಮಕ್ಕೆ ಸ್ಥಳೀಯ ಚೌಡರೆಡ್ಡಿ ವಿವಿಪ್ಯಾಟ್ ಯಂತ್ರ ಮತದಾನ ಮಾಡಿದ್ದನ್ನು ಸ್ಥಳದಲ್ಲೇ ಖಾತರಿಪಡಿಸಿಕೊಳ್ಳಲು ಸಹಕಾರಿಯಾಗಿದೆ ಎಂದರು. ತೋರಿಸಿದ್ದಾರೆ, ಇದರಿಂದ ತುಂಬಾ ಅನುಕೂಲ ಆಗುತ್ತೆ. ನಾವು ಯಾವ್ದಕ್ಕೆ ಓಟ್ ಹಾಕ್ಬೇಕು ಅನ್ನೋದು ಮನಸ್ಸಲ್ಲಿದ್ದನ್ನು ನಾವು ಓಟ್ ಚಲಾವಣೆ ಮಾಡಿದಾಗ ಆ ಓಟ್ ಕನ್ಫರ್ಮ್ ಆಗಿ ನಾವು ಹಾಕಿದ್ದಕ್ಕೆ ಬಿದ್ದಿದೆ ಅಂತ ನಾವು 7 ಸೆಕೆಂಡ್ಗಳು ಕನ್ಫರ್ಮ್ ಆಗಿ ನೋಡ್ಕೋಬಹುದು ಇಲ್ಲಿ ಈ ಮಿಷಿನ್ ಬಗ್ಗೆ. ಮತ್ತೋರ್ವ ನಾಗರಿಕ ಸುರೇಶ್ ಬಾಬು ಹೊಸ ಯಂತ್ರದ ಮೂಲಕ ಮತದಾನ ಮಾಡುವ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡಿರುವುದಾಗಿ ತಿಳಿಸಿದರು. ಮತ ಚಲಾಯಿಸುವುದರ ಬಗ್ಗೆ ತುಂಬಾ ವಿವರವಾಗಿ ತಿಳಿಸಿರುತ್ತಾರೆ ನಮ್ಮ ಹಳ್ಳಿಗಳಿಗೆ ಬಂದು. ಇದು ಮುಂದಿನ ಪೀಳಿಗೆಗೆ ಮುಂದಿನ ಎಲೆಕ್ಷನ್ ಅಲ್ಲಿ ಮತ ಚಲಾಯಿಸಲು ಸುಲಭವಾದ ವಿಧಾನವಾಗಿರುತ್ತದೆ. ಅರಮನೆ ನಗರಿ ಮೈಸೂರಿನಲ್ಲಿ
ಪಂಜಿನ ಕವಾಯತು ಕಾರ್ಯಕ್ರಮದ ಮೂಲಕ ಮತದಾನ ಜಾಗೃತಿ ಮೂಡಿಸಲಾಯಿತು. ನಗರದ ಕೆಆರ್ ವೃತ್ತದಲ್ಲಿ ಜಿಲ್ಲಾ ಸ್ವೀಪ್ ಸಮಿತಿ ಹಾಗೂ ಜಿಲ್ಲಾಡಳಿತ ವತಿಯಿಂದ ನಿನ್ನೆ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಕ್ರೀಡಾಪಟುಗಳು ಮತದಾನ ಪ್ರಮಾಣ ಹೆಚ್ಚಳವಾಗುವಂತೆ ಪಂಜಿನ ಜಾಥಾ ಮೂಲಕ ಅರಿವು ಮೂಡಿಸಿದರು. ಜಾಥಾದಲ್ಲಿ ಅಶ್ವದಳ, ಸ್ಥಳೀಯ ಪೊಲೀಸ್ ಸಿಬ್ಬಂದಿ, ನರ್ಸಿಂಗ್ ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಆಟೋಗಳ ಜಾಥಾ ಜೊತೆಗೆ ಜಾಗೃತಿ ಗೀತೆಗಳನ್ನು ಹಾಡಿ ಮತದಾನ ಅರಿವು ಮೂಡಿಸಲಾಯಿತು. ಬಳಿಕ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪಿ ಶಿವಶಂಕರ್ ಈ ಬಾರಿ ಶೇಕಡ 85% ಮತದಾನದ ಗುರಿ ಹೊಂದಲಾಗಿದ್ದು ನೈತಿಕ ಮತದಾನ ನಡೆಯುವ ವಿಶ್ವಾಸವಿದೆ ಎಂದರು. ಈ ಜನರಿಗೆ ಇಲ್ಲಿ ಏನು ನಡೀತಾ ಇದೆ ಅನ್ನೋದು ಗೊತ್ತಾಗಬೇಕು. ಇದು ಮತದಾನದ ಬಗ್ಗೆ ಅರಿವಿನ ಶಿಬಿರ ಅಂತೇಳಿ ಅವ್ರಿಗೆ ಅರ್ಥ ಆಗಬೇಕು. ಎಲ್ಲರೂ ಕೂಡ ಭಾಗವಹಿಸಿ ಮತದಾನದಲ್ಲಿ ಮತ್ತು ನೈತಿಕ ಮತದಾನವನ್ನು ಮಾಡಬೇಕು ಅನ್ನೋ ವಿಚಾರದಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜಿಸಿದೆ. ಬಹಳ ಯಶಸ್ವಿಯಾಗಿದೆ. ಮತದಾನದ ವಿದ್ಯಾರ್ಥಿನಿ ಪಲ್ಲವಿ ಬೀದಿ ನಾಟಕದ ಮೂಲಕ ಮತದಾನ ಜಾಗೃತಿ ಮೂಡಿಸುವ ಕಾರ್ಯದಲ್ಲಿ ತಾವು ಒಂದು ಭಾಗವಾಗಿದ್ದು ಖುಷಿ ತಂದಿದೆ ಎಂದರು. ಅವೇರ್ನೆಸ್ ಕೊಡೋಕೆ, ಜಾಗೃತಿ ಮೂಡಿಸೋಕೆ ಅಂತ ನಾವು ಬಂದಿದ್ವಿ. ತುಂಬಾ ಖುಷಿ ಆಯ್ತು ಇದ್ರಲ್ಲೊಂದು ಪಾರ್ಟ್ ಆಗಿದ್ದಕ್ಕೆ. ನಾನು ವೋಟ್ ಮಾಡ್ತೀನಿ, ನೀವೆಲ್ಲರೂ ವೋಟ್ ಮಾಡಿ. ನನಗೂ ಒಂದು ಸ್ಥಳೀಯ ಪಾಂಡು ಮತದಾನ ಮಾಡುವ ಮೂಲಕ ಉತ್ತಮ ನಾಯಕರನ್ನು ಆಯ್ಕೆ ಮಾಡಲು ಇದು ಒಂದು ಒಳ್ಳೆಯ ಅವಕಾಶ ಎಂದರು. ನಾವು ಒಂದು ಮತ ಚಲಾಯಿಸುವ ಮುಖಾಂತರ ಅವರನ್ನು ನಾವು ಸೆಲೆಕ್ಟ್ ಮಾಡಬೇಕಾಗಿರೋದ್ರಿಂದ ಉತ್ತಮ ವ್ಯಕ್ತಿಗಳನ್ನ ಸೆಲೆಕ್ಟ್ ಮಾಡಬೇಕು ಅಂತ ನಾನು ನಿರ್ಧರಿಸಿದ್ದೇನೆ. ಈ ಜಾಗೃತಿಯನ್ನು ಕೂಡ ನಿರ್ಧರಿಸಿದೆ. ನೀವು ಕೂಡ ನಿರ್ಧಾರ ಮಾಡಿ ಒಂದು ಉತ್ತಮ ವ್ಯಕ್ತಿಯನ್ನು ಆರಿಸಿ ಅಂತ ಕೇಳ್ಕೊಳ್ತಾ ಈ ಜಾಗೃತಿ ನಮಗೂ ಕೂಡ ಹೆಲ್ಪ್ ಆಗಿದೆ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ರಾಜ್ಯ ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ರಾಜ್ಯ ಬಿಜೆಪಿ ರೇಡಿಯೋ ಜಿಂಗಲ್ಸ್ ಧ್ವನಿ ಸುರುಳಿಯನ್ನು ಸಂಸದೆ ಶೋಭಾ ಕರಂದ್ಲಾಜೆ ಬೆಂಗಳೂರಿನಲ್ಲಿ ನಿನ್ನೆ ಬಿಡುಗಡೆ ಮಾಡಿದರು. ಬಿಜೆಪಿ ರಾಷ್ಟೀಯ ಮುಖಂಡ ಸಂಬಿತ್ ಪಾತ್ರ ಉಪಸ್ಥಿತರಿದ್ದರು. ಬಳಿಕ ಶೋಭಾ ಕರಂದ್ಲಾಜೆ ಕರ್ನಾಟಕ ರೈತರ ಸಮಸ್ಯೆಗಳು ಮತ್ತು ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಯಾಗಿದ್ದ ಕಾಲದಲ್ಲಿ ಕೈಗೊಂಡ ಕ್ರಮಗಳ ಕುರಿತು ಹಾಗೂ ಮಹಿಳೆಯರ ದೌರ್ಜನ್ಯ ತಡೆಯಲು ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ಕೈಗೊಂಡ ಇತ್ತೀಚಿನ ನಿರ್ಧಾರದ ಕುರಿತು ಗೀತ ರಚನೆ ಮಾಡಲಾಗಿದೆ ಎಂದರು. ಆಗ್ಬೇಕು ಅನ್ನುವಂತ ನಮ್ಮ ಅಪೇಕ್ಷೆ ಆಗಿತ್ತು. ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಮೊನ್ನೆ ಒಂದು ಐತಿಹಾಸಿಕ ನಿರ್ಧಾರವನ್ನ ಕೇಂದ್ರ ಸರ್ಕಾರ ತಗೊಂಡಿದೆ. 12 ವರ್ಷದ ಒಳಗಿನ ಮಕ್ಕಳ ಮೇಲೆ ಅತ್ಯಾಚಾರ ನಡೆಸಿದ್ರೆ ಅವರಿಗೆ ಮರಣದಂಡನೆಯ ಶಿಕ್ಷೆ ಆಗ್ಬೇಕು, ಉಳಿದಂತವರಿಗೆ ಜೀವಾವಧಿ ಶಿಕ್ಷೆ ಆಗ್ಬೇಕು. ಈ ರೀತಿಯ ಒಂದು ಆರ್ಡಿನೆನ್ಸ್ ಅನ್ನ ಮಾಡೋದ್ರ ಮೂಲಕ ಕೂಡ ಮಹಿಳೆಯರ ರಕ್ಷಣೆಗೆ ವಿಶೇಷ ಒತ್ತು ಕೊಡುವಂತ ಕೆಲಸ ಮಾಡಿದೆ. ಅದಕ್ಕಾಗಿ ಕರ್ನಾಟಕದ ಮಹಿಳೆಯರು ಕೂಡ ಶಕ್ತಿಯ ರೂಪದಲ್ಲಿ ಹೋರಾಟವನ್ನ ಮಾಡಬೇಕು. ಸಂಬಿತ್ ಪಾತ್ರ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಮುಖ್ಯಮಂತ್ರಿ ಅಭ್ಯರ್ಥಿಗಳಿಗೆ ಗೆಲ್ಲುವ ವಿಶ್ವಾಸವಿಲ್ಲದ ಕಾರಣ ಎರಡೂ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡುತ್ತಿದ್ದಾರೆ. ಆದರೆ ಬಿಜೆಪಿ ರಾಜ್ಯದಲ್ಲಿ ಗೆಲ್ಲುವುದು ಖಚಿತವಾಗಿದೆ. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಅಭ್ಯರ್ಥಿ ಯಡಿಯೂರಪ್ಪ ಅವರು ಒಂದೇ ಕ್ಷೇತ್ರದಲ್ಲಿ ಸ್ಪರ್ಧಿಸುತ್ತಿರುವುದು ಇದಕ್ಕೆ ಸಾಕ್ಷಿ ಎಂದು ಹೇಳಿದರು. That the visit has been cancelled, we will notify you later. ವಿದೇಶಾಂಗ ವ್ಯವಹಾರಗಳ ಸಚಿವೆ ಸುಷ್ಮಾ ಸ್ವರಾಜ್ ಚೈನಾ ಪ್ರವಾಸದ ನಂತರ ಇದೀಗ ಮಂಗೋಲಿಯಾ ತಲುಪಿದ್ದಾರೆ. ಭಾರತದ ವಿದೇಶಾಂಗ ಸಚಿವರೊಬ್ಬರು 42 ವರ್ಷಗಳಲ್ಲಿ ಮಂಗೋಲಿಯಾಗೆ ಭೇಟಿ ನೀಡುತ್ತಿರುವುದು ಇದೇ ಮೊದಲ ಬಾರಿಯಾಗಿದೆ. ಮಂಗೋಲಿಯಾದ ಉಪ ವಿದೇಶಾಂಗ ಸಚಿವರಾದ ಬಿ ಬ್ಯಾಟ್ಸೆಟ್ ಸೇಗ್ ಅವರು ವಿಮಾನ ನಿಲ್ದಾಣದಲ್ಲಿ ಸುಷ್ಮಾ ಸ್ವರಾಜ್ ಅವರನ್ನು ಬರಮಾಡಿಕೊಂಡರು. ಇಂದು ಸುಷ್ಮಾ ಸ್ವರಾಜ್ ಮಂಗೋಲಿಯಾ ನಾಯಕರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ.
ಜಮ್ಮು ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯ ತ್ರಾಲ್ ಪ್ರದೇಶದಲ್ಲಿ ರಕ್ಷಣಾ ಪಡೆ ಮತ್ತು ಉಗ್ರರ ನಡುವೆ ನಿನ್ನೆ ನಡೆದ ಗುಂಡಿನ ಚಕಮಕಿಯಲ್ಲಿ ಇಬ್ಬರು ಯೋಧರು ಹುತಾತ್ಮರಾಗಿದ್ದು ನಾಲ್ವರು ಭಯೋತ್ಪಾದಕರು ಹತ್ಯೆಯಾಗಿದ್ದಾರೆ. ಕಾಶ್ಮೀರ ಪೊಲೀಸ್ ಮಹಾನಿರ್ದೇಶಕ ಸ್ವಯಂ ಪ್ರಕಾಶ್ ಪಾಣಿ ತ್ರಾಲ್ ಪ್ರದೇಶದ ಲಾಮ್ನಲ್ಲಿ ಭಯೋತ್ಪಾದಕ ಚಟುವಟಿಕೆ ಕುರಿತು ದೊರಕಿದ ಸುಳಿವಿನ ಅನುಸಾರ ಭೂಸೇನೆಯ ವಿಶೇಷ ಕಾರ್ಯಪಡೆ ಹಾಗೂ ಸಿಆರ್ಪಿಎಫ್ ಸಿಬ್ಬಂದಿ ಶೋಧ ಕಾರ್ಯಾಚರಣೆ ನಡೆಸುತ್ತಿದ್ದಾಗ ಗುಂಡಿನ ಚಕಮಕಿ ನಡೆದಿದೆ ಎಂದರು. And apparently whatever we have collected, that it looks like it's a Jaish-e-Mohammed outfit. The search and other part of the operation is still going on. The retelling ceremony of police Pushpanamana salisalaitu who lost his life in the encounter was held at Avantipora. ಕನ್ನಡ ನಾಡಿನ ಸಾಂಸ್ಕೃತಿಕ ರಾಯಭಾರಿ ಎಂದೇ ಖ್ಯಾತರಾದ ಪದ್ಮಭೂಷಣ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ 90ನೇ ಜನ್ಮದಿನ ಕಾರ್ಯಕ್ರಮವನ್ನು ಬೆಂಗಳೂರಿನಲ್ಲಿ ನಿನ್ನೆ ಆಯೋಜಿಸಲಾಗಿತ್ತು. ರಾಜ್ಯ ಸರ್ಕಾರದ ಮಾಜಿ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಚಿರಂಜೀವಿ ಸಿಂಗ್, ಸಾಹಿತಿ ಬರಗೂರು ರಾಮಚಂದ್ರಪ್ಪ, ಸಾರಾ ಗೋವಿಂದು, ರಾಜಪುತ್ರರಾದ ಶಿವರಾಜ್ಕುಮಾರ್, ರಾಘವೇಂದ್ರ ರಾಜ್ಕುಮಾರ್ ಹಾಗೂ ಪುನೀತ್ ರಾಜ್ಕುಮಾರ್ ಅವರು ರಾಜ್ಕುಮಾರ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು. ಬಳಿಕ ಚಿರಂಜೀವಿ ಸಿಂಗ್ ರಾಜ್ಕುಮಾರ್ ಅವರ ಚಲನಚಿತ್ರಗಳನ್ನು ನೋಡಿಯೇ ತಾವು ಕನ್ನಡ ಕಲಿತದ್ದು ಎಂದು ಹೇಳಿ ರಾಜ್ಕುಮಾರ್ ಅವರ ವ್ಯಕ್ತಿತ್ವವನ್ನು ಬಣ್ಣಿಸಿದರು. ಕೇಳಿದೆ ಕರುಳಿನ ಕರೆ ಅಂದ್ರೆ ಏನು, ಕರುಳು ಅಂದ್ರೆ ಇಂಟೆಸ್ಟ್ ಕರೆ, ಅವರು ಈ ಕುಡ್ ನಾಟ್ ಎಕ್ಸ್ಪ್ಲೈನ್. ಸೊ ಚಿತ್ರ ನೋಡಿದೆ ನಾನು, ನಿಜವಾಗಿಯೂ ಹೇಳಿದ್ರೆ ನಾನು ಕನ್ನಡ ಕಲಿತಿದ್ದು ಕನ್ನಡ ಫಿಲ್ಮ್ ಇಂದ, ಅದರಲ್ಲಿ ಹೆಚ್ಚಾಗಿ ರಾಜ್ಕುಮಾರ್ ಅವರ ಚಿತ್ರಗಳೇ. ರಾಜ್ಪುತ್ರರು ಹಾಗೂ ಹಿನ್ನೆಲೆ ಗಾಯಕಿ ಮಂಜುಳಾ ಗುರುರಾಜ್ ಅವರು ರಾಜ್ಕುಮಾರ್ ನಟಿಸಿರುವ ಚಿತ್ರಗಳ ಗೀತೆಗಳನ್ನು ಹಾಡಿದರು. ಬೆಂಗಳೂರು ಅಸೋಸಿಯೇಷನ್ ಫಾರ್ ಸೈನ್ಸ್ ಎಜುಕೇಷನ್ ವತಿಯಿಂದ ಜವಾಹರಲಾಲ್ ನೆಹರು ತಾರಾಲಯದಲ್ಲಿ ನಿನ್ನೆ ಶೂನ್ಯ ನೆರಳಿನ ಮಧ್ಯಾಹ್ನದ ಕುರಿತು ಕಾರ್ಯಾಗಾರ ನಡೆಯಿತು. ವರ್ಷಕ್ಕೆ ಎರಡು ಬಾರಿ ಮಾತ್ರ ಘಟಿಸುವ ಶೂನ್ಯ ನೆರಳಿನ ಮಧ್ಯಾಹ್ನದಂದು ನಮ್ಮ ನೆರಳು ನಮ್ಮ ಮೇಲೆ ಬೀಳದಿರುವುದು ವಿಶೇಷ. ಈ ಕೌತುಕದ ಕುರಿತು ವಿದ್ಯಾರ್ಥಿಗಳಿಗೆ ತಜ್ಞರು ಮಾಹಿತಿ ನೀಡಿದರು. ಇದೇ ವೇಳೆ ಶೂನ್ಯ ನೆರಳಿನ ಮಧ್ಯಾಹ್ನದ ಕೌತುಕಗಳ ಬಗ್ಗೆ ಹಲವು ಉಪಕರಣಗಳನ್ನು ಸಾರ್ವಜನಿಕರಿಗೆ ಪ್ರಾತ್ಯಕ್ಷಿಕೆ ಮೂಲಕ ತೋರಿಸಲಾಯಿತು. ಇವತ್ತಿನ ದಿನ ಕಾರ್ಯಕ್ರಮ ಆಯೋಜಿಸಿದ್ದ ತಜ್ಞರೊಬ್ಬರು ಡಿಡಿ ನ್ಯೂಸ್ನೊಂದಿಗೆ ಶೂನ್ಯ ನೆರಳಿನ ಮಧ್ಯಾಹ್ನವು ನಿನ್ನೆ ಮತ್ತು ಆಗಸ್ಟ್ 18ರಂದು ನಡೆಯುತ್ತದೆ. ಈ ಕೌತುಕಕ್ಕೆ ಐತಿಹಾಸಿಕ ಹಿನ್ನೆಲೆ ಇದ್ದು ಈ ಮೂಲಕ ಭೂಮಿಯ ಸುತ್ತಳತೆಯನ್ನು ಕಂಡುಹಿಡಿಯಲು ಸಂಶೋಧನೆ ಮಾಡಲಾಗುತ್ತಿದೆ ಎಂದು ತಿಳಿಸಿದರು. ಇದನ್ನ ಉಪಯೋಗಿಸಿ 2000 ವರ್ಷದ ಹಿಂದೆ ಎರಥೋಸ್ಥೆನಿಸ್ ಅನ್ನೋರು ಭೂಮಿಯ ಸುತ್ತಳತೆ ಕಂಡುಹಿಡಿದರು. ಅದಕ್ಕೆ ಒಂದು ಹಿಸ್ಟಾರಿಕಲ್ ಇಂಪಾರ್ಟೆನ್ಸ್ ಇದೆ. ಆದ್ದರಿಂದ ನಾವು ತಾರಾಲಯದಲ್ಲಿ ಹಲವಾರು ಕಾರ್ಯಕ್ರಮ ಮಾಡಿಕೊಂಡಿದ್ವಿ. ಒಂದು ಕಮ್ಮಟ ಮಾಡಿದ್ವಿ, ಅಲ್ಲಿ ವಿದ್ಯಾರ್ಥಿಗಳು ಬಂದು ಭೂಮಿಯ ಸುತ್ತಳತೆ ಎಷ್ಟಿದೆ ಅಂತ ಕಂಡುಹಿಡಿತಾ ಇದ್ದಾರೆ. ಅಂದರೆ ಇಲ್ಲಿ 0 ಇದೆ. ಇವತ್ತಿನ ದಿವಸ ನಾವು ಆರ್ಯಭಟ ಫೌಂಡೇಶನ್ ಅಂತ ಹೇಳಿ ಭೂಪಾಲ್ನಲ್ಲಿದೆ, ಅಲ್ಲಿನೂ ಕೂಡ ಇದೇ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ. ಅಲ್ಲಿ ಯಾವ ಆ್ಯಂಗಲ್ನ ನೆರಳು ಬೀಳಿತ್ತು ಅಂತ ಅನ್ನೋದನ್ನು ಗಮನಿಸಿ. ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಮತಗಟ್ಟೆ ಸಮಗ್ರ ಚಿತ್ರಣಕ್ಕೆ ಚುನಾವಣಾ ಆ್ಯಪ್, ಕುಳಿತಲ್ಲೇ ನೋಡಬಹುದು ಮತಗಟ್ಟೆಯ ಕ್ಯೂ, ಬೆರಳ ತುದಿಯಲ್ಲಿದೆ ಮತದಾರರಿಗೆ ಮಾಹಿತಿ. ಬಡವರ ಅಕ್ಕಿ ಗೋದಾಮಿನಲ್ಲೇ ಮಣ್ಣುಪಾಲು, ಕೋಟ್ಯಾಂತರ ರೂಪಾಯಿ ಮೌಲ್ಯದ ದಾಸ್ತಾನು ಹಾಳು, ಪ್ರಯೋಗಾಲಯ ಪರೀಕ್ಷೆಯಿಂದ ಬಹಿರಂಗ. ಚುನಾವಣಾ ನಿವೃತ್ತಿ ಪಡೆದ ರೆಬೆಲ್ ಅಂಬಿ ಕೈಗೂಡದ ತಮ್ಮ ರಾಜಕೀಯ ನಿರ್ಧಾರ, ಚುನಾವಣಾ ರಣರಂಗಕ್ಕೂ ಮುನ್ನ ಶಸ್ತ್ರತ್ಯಾಗ.
ನ್ಯಾಷನಲ್ ಕಾಲೇಜ್ ಮೈದಾನದಲ್ಲಿ ಎಜುಕೇಷನ್ ಎಕ್ಸ್ಪೋ, ಶಿಕ್ಷಣ ಕ್ಷೇತ್ರದ ಸಮಗ್ರ ದರ್ಶನ, 50ಕ್ಕೂ ಹೆಚ್ಚು ಕಾಲೇಜುಗಳ ನೋಂದಣಿ. ಮಹಿಳೆಯರ ಸುರಕ್ಷತೆಗೆ ರೈಲಿನಲ್ಲಿ ಸಿಸಿಟಿವಿ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ, ಇಂದು ಮಲೇರಿಯಾ ದಿನ. 9 ಜಿಲ್ಲೆಗಳಲ್ಲಿ ರೋಗಿಗಳ ಸಂಖ್ಯೆ ಹೆಚ್ಚಳ. 3 ತಿಂಗಳಲ್ಲಿ 688 ಪ್ರಕರಣ ಬೆಳಕಿಗೆ. ರಾಜ್ಯದಲ್ಲಿ ಮುಂದುವರೆದ ಮಲೇರಿಯಾ ಜ್ವರದ ಹಾವಳಿ. ಭಾರತದವರಿಗೆ ಅಮೆರಿಕ H-1B ವೀಸಾ ಶಾಕ್. ದಕ್ಷಿಣ ಒಳನಾಡಿನಲ್ಲಿ ಮಳೆಯಬ್ಬರ, 28ರವರೆಗೂ ಮುಂದುವರಿಯುವ ಸೂಚನೆ. ನಗರದ ಹಲವೆಡೆ ಸುರಿದ ಮಳೆ. ಅಣ್ವಸ್ತ್ರ ದಾಳಿ ಎದುರಿಸುವ ಶಕ್ತಿ ಪರೀಕ್ಷೆ. ಗಗನ್ ಶಕ್ತಿ ಕಸರತ್ತಿನ ವೇಳೆ ವಾಯುಪಡೆ ಪರೀಕ್ಷೆ ಯಶಸ್ವಿ. 2019 ವಿಶ್ವಕಪ್ ಕ್ರಿಕೆಟ್, ಭಾರತಕ್ಕೆ ದಕ್ಷಿಣ ಆಫ್ರಿಕಾ ಮೊದಲ ಎದುರಾಳಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯ ವಿಧಾನಸಭೆ ಚುನಾವಣೆ. ಒಟ್ಟು 2407 ಉಮೇದುವಾರಿಕೆ ಸಲ್ಲಿಕೆ. ಇಂದು ನಾಮಪತ್ರಗಳ ಪರಿಶೀಲನೆ. ರಾಜ್ಯದಲ್ಲಿ 5 ಕೋಟಿಗೂ ಅಧಿಕ ಮತದಾರರು, ಮುಖ್ಯ ಚುನಾವಣಾಧಿಕಾರಿ ಸಂಜೀವ್ ಕುಮಾರ್. ಎಲ್ಲಾ 224 ಕ್ಷೇತ್ರಗಳಲ್ಲಿ ಗೊಂದಲವಿಲ್ಲದೆ ಅಭ್ಯರ್ಥಿಗಳಿಂದ ನಾಮಪತ್ರ ಸಲ್ಲಿಕೆ. 150 ಸ್ಥಾನ ಗೆಲ್ಲುವ ವಿಶ್ವಾಸ, ಬಿಎಸ್ ಯಡಿಯೂರಪ್ಪ. ಜಮ್ಮು ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯಲ್ಲಿ ಸೇನೆ ಭಯೋತ್ಪಾದಕರ ನಡುವೆ ಗುಂಡಿನ ಚಕಮಕಿ. 4 ಭಯೋತ್ಪಾದಕರ ಹತ್ಯೆ, 2 ಯೋಧರು ಹುತಾತ್ಮ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 11:00 ಗಂಟೆಗೆ ಚಂದನದಲ್ಲಿ. ಈಗ ಶುಭೋದಯ ಕರ್ನಾಟಕ ಮುಂದುವರೆಯಲಿದೆ. ನಮಸ್ಕಾರ.